ಸಂಜೀವ್ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ನಾಯಕ ಪ್ರೊಫೆಸರ್ ಸಂಜೀವ್ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಅನ್ನದಾತ ಬಂಧುಗಳಿಗೆ ತಾಲೂಕಲ್ಲಿ ಬೈರ್ಕೂರು ಹೋಬಳಿ ಘಟಕವನ್ನು ಇವತ್ತು ಗುಲ್ಬಾಗ ತಾಲೂಕು ನಗರದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರ ಸಮಾವೇಶನ ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಉದ್ದೇಶ ಇಷ್ಟೇ, ಇಲ್ಲಿ ಗಡಿಭಾಗದಲ್ಲಿರ್ತಕ್ಕಂಥ ಕೋಲಾರ ಕರ್ನಾಟಕದ ಗಡಿಭಾಗದಲ್ಲಿರ್ತಕ್ಕಂಥ ಮುಳಬಾಗ ತಾಲೂಕು ಬಹಳಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಉಳಿದಿರೋದ್ರಿಂದ ರಾಜಕಾರಣಿಗಳು ಅದ ಕಡೆ ಗಮನ ಕೊಡದೆ ಇರೋದನ್ನು ಕಂಡು ರೈತ ಸಂಘ ಇನ್ನು ಮುಂದೆ ಅದನ್ನು ಆ ಒಂದು ಏನು ಹಿಂದುಳಿದ ಹಳ್ಳಿಗಳಲ್ಲಿ ಅಭಿವೃದ್ಧಿ ವಿಚಾರಗಳನ್ನು ಮಾಡಿಸ್ಬೇಕು ರೈತ ಸಂಘ ಅನ್ನೋದನ್ನು ಮುಂದೆ ಇಟ್ಕೊಂಡಿದ್ದೆ. ರೈತ ಸಂಘ ಕರೆ ಕೊಟ್ಟಿದ್ದೀವಿ, ಆ ಕರೆಗೆ ಹೋಗೊತ್ತು ಮುಳಬಾಗಲು ತಾಲೂಕಿನ ಹಲವಾರು ಓಮ್ನಿಗಳಿಂದ ಯುವಕರು ಬಂದಿದ್ದಾರೆ. ಇವತ್ತು ಅವರೆಲ್ಲ ನಮ್ಮ ರೈತ ಸಂಘಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದೀವಿ. ಇವತ್ತು ಅವ್ರು ಸೇರ್ಕೊಳ್ಳುವಾಗ ಒಂದು ಉದ್ದೇಶ ಅವ್ರು ಹೇಳಿರೋದಿಷ್ಟೇ, ನಮ್ಮ ರೈತ ಸಂಘದ ನಡೆ ಹಳ್ಳಿಯ ಕಡೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲರಿಗೂ, ವಿದ್ಯಾರ್ಥಿಗಳಿರ್ಬೋದು, ಮಹಿಳೆಯರಿರ್ಬೋದು, ಮತ್ತು ವೃದ್ಧರಿಗಿರ್ಬೋದು, ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಕೊಡಿಸುವಂಥ ಕೆಲಸನ ರೈತ ಸಂಘ ಇನ್ನು ಮುಂದೆ ಅದು ಮಾಡುತ್ತೆ ಅನ್ನುವಂಥದ್ದನ್ನು ಎಲ್ಲ ಇವತ್ತು ಯುವಕರು ಏನು ಕಣ್ಣಿನ ತಪ್ಪಿ ಬಂದಿದ್ದಾರೆ. ಇವತ್ತು ಮುಳಬಾಗ ತಾಲೂಕಿಂದ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ. ರೈತರ ನಡೆ ಹಳ್ಳಿಯ ಕಡೆ ಅನ್ನುವ ವಿಚಾರನ, ರೈತ ಮುಖಂಡರ ನಡೆ ಹಳ್ಳಿಯ ಕಡೆ ಅನ್ನುವಂಥ ಕಾರ್ಯಕ್ರಮನ ಇವತ್ತಿಲ್ಲಿ ಚಾಲನೆ ಕೊಟ್ಟುಕೊಂಡು ಇವತ್ತು ಪ್ರವಾಸಿ ಮಂದಿರದಲ್ಲಿ ಒಂದು ಗ್ರಾಮ ಘಟಕಗಳನ್ನು ಉದ್ಘಾಟನೆ ಮಾಡುವಂಥ ಕೆಲಸನ ಮಾಡುವಂಥ ಕೆಲಸ ಆದಷ್ಟು ಬೇಗ ಮಾಡ್ತೀವಿ ಅನ್ನೋಂತ ಮಾಡಿಕೊಟ್ಟಿದ್ದಾರೆ. ಈಗ ಇನ್ನು ಮುಂದೆ ನಾವೀಗ ನಗರ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮಗಳಾಗುವಂಥದ್ದು ಕಡಿಮೆ, ನಮ್ಮದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳಾದರೆ ಪ್ರವಾಸಿ ಮಂದಿರ ಬಿಟ್ಟು ಇನ್ನು ಮುಂದೆ ಏನೇ ಕಾರ್ಯಕ್ರಮಗಳಿದ್ರು ರೈತ ಮುಖಂಡರ ನಡೆ ಹಳ್ಳಿಯ ಕಡೆ ಗ್ರಾಮ ಘಟಕಗಳ ಮಾಡುವಂಥ ಕಡೆ ಅನ್ನುವಂಥದ್ದನ್ನು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ರೈತ ನಾಯಕ ಪ್ರೊಫೆಸರ್ ಸಂಜೀವ್ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರಿಸೇನೆ ಈ ದಿನ ಮುಳಬಾಗ ತಾಲೂಕಲ್ಲಿ ಈ ಒಂದು ಕಾನ್ಸೆಪ್ಟನ್ನು ತಗೊಂಡಿದ್ವಿ. ಸರ್, ತಮ್ಮ ಇನ್ನು ಎಲ್ಲ ಥರದ ಕಾರ್ಯಕ್ರಮಗಳು ಗ್ರಾಮೀಣ ಮಟ್ಟದಲ್ಲೇ ಇರ್ತವೆ, ಗ್ರಾಮೀಣ ಮಟ್ಟದಲ್ಲಿ ಮಾಡಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ತೀರ್ಮಾನ ತಗೊಂಡಿದ್ವಿ. ಹೋರಾಟಗಳು ಹಳ್ಳಿಗಳಲ್ಲಿ ಬರುವಂಥ ವಿಚಾರಗಳನ್ನ ತಗೊಂಡು ಇವತ್ತು ಗ್ರಾಮ ಘಟಕ ಮಾಡುವಂಥ ಸಂದರ್ಭದಲ್ಲಿ ಆ ಹಳ್ಳಿ ಸಮಸ್ಯೆ ಸಿಗುತ್ತೆ. ಆ ಹಳ್ಳಿ ಸಮಸ್ಯೆನ ಎಲ್ಲಿ ತಗೋಬೇಕು, ತಾಲೂಕು ಅಪ್ಸತ್ರ ತಗೋಬೇಕಾ, ಪಂಚಾಯತ್ ಹತ್ರ ತಗೋಬೇಕಾ, ಯುವ ಅಪ್ಸತ್ರ ತಗೋಬೇಕಾ, ಅಥವಾ ಕೃಷಿ ಇಲಾಖೆ ಹತ್ರ ಏನು ಸಬ್ಜೆಕ್ಟ್ ಸಿಗುತ್ತೆ ಅಂತ ಆ ಒಂದು ವಿಚಾರನ ಒಂದು ಹಳ್ಳಿ ಕಡೆಯಿಂದ ಸಂಬಂಧಪಟ್ಟ ಇಲಾಖೆಗೆ ಬರುವಂಥ ಕೆಲಸನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಮತ್ತೆ ನಮ್ಮ ರೂಪಾ ಮೇಡಮ್ ಅವರು ಮುಳಬಾಗ ತಾಲೂಕು ಮಹಿಳಾ ಘಟಕದ ಸಂಚಾಲಕರಾಗಿ ಇಲ್ಲಿವರೆಗೂ ಕೆಲಸ ಮಾಡಿದ್ರು, ಒಂದು ತಾಲೂಕು ಅಧ್ಯಕ್ಷರಾಗಿ ಅವರು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಇನ್ನು ಮುಂದೆ ಅವರು ಮಹಿಳೆಯರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಸಂಘ ಕರೆತರುವಂಥ ಕೆಲಸ ಮಾಡ್ತಾರೆ ಅಂತ ಮಟ್ಟಿಗಳನ್ನು ಇಟ್ಕೊಂಡಿದ್ದೀವಿ. ಮತ್ತು ಮಹಿಳಾ ಮುಖಂಡರು ನಮ್ಮ ಅಂಬಿಕಾ ಅವರು ಇವತ್ತು ನಮ್ಮ ಜೊತೆ ಹೊಸ ಬಂದಿದ್ದಾರೆ, ಭಾಳ ಹುಮ್ಮಸ್ಸಿನಿಂದ ಬಂದಿದ್ದಾರೆ. ನಮ್ಮ ಹೆಣ್ಮಗಳು ಇವತ್ತು ಅಮ್ಮನು ನಮಗೊಂದು ಗುರಿ ಇದೆ, ಆಸೆನೂ ಇದೆ, ಯಾಕಂದ್ರೆ ನಂಬಿಕೆನೂ ಇದೆ. ಆದಷ್ಟು ಬೇಗ ಮಹಿಳಾ ಸಂಘಟನೆ ಮಹಿಳೆಯರನ್ನು ಒಂದು ಸಂಘಟನೆ ಮಾಡಿ ಒಂದು ಕಾರ್ಯಕ್ರಮ ರೂಪಿಸಿಕೊಡ್ತಾರೆ ಅನ್ನೋದು ನಂಬಿಕೆನೂ ನಮಗಿದೆ ಅವ್ರ ಮೇಲೆ. ಸರ್, ಈಗ ನೂತನ ಸರ್ಕಾರ ರಚನೆಯಾಗಿದೆ, ತಮ್ಮ ಒಂದು ರೈತರ ಪರವಾಗಿ ಪ್ರತಿಬಿಂಬಿತವಾಗಿರ್ತ ತಮ್ಮ ಸಂಘಟನೆಗಳಿಂದ ಈಗ ಮುಂದಿನ ತಿಂಗಳಲ್ಲಿ ಅಧಿವೇಶನ ನಡೆಯೋದ್ರಿಂದ ತಮ್ಮದೇ ಆದಂತಹ ಒಂದು ಬೇಡಿಕೆಗಳು ಏನಾದರೂ ಇಟ್ಟಿದ್ದೀರಾ? ಈಗಾಗಲೇ ನಾವು ಮನವಿ ಪತ್ರಗಳನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡಿದ್ದೀವಿ. ಇನ್ನೂ ಒಂದು ಮನವಿ ಪತ್ರವನ್ನು ನಾವು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಕಳಿಸ್ಕೊಟ್ಟಿದ್ವಿ, ನಿನ್ನೆ ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಹೋಗಿದೆ. ಈಗ ತಾಲೂಕು ಮಟ್ಟದಿಂದ ತಹಸೀಲ್ದಾರ್ ಕಡೆಗೆ ಹೋಗುವಂತ ಕೆಲಸಗಳು ಮಾಡ್ತಾ ಇದ್ದೀವಿ. ಏನು ವಿಚಾರ ಇದೆ ಅಂದ್ರೆ, ಹಿಂದೆ ಏನು ರೈತ ವಿರೋಧಿ ಕಾಯ್ದೆಗಳಿತ್ತು, ಕೇಂದ್ರ ಸರ್ಕಾರ ಮಾಡಿತ್ತು, ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಇರುವಾಗ ಕೇಂದ್ರ ಸರ್ಕಾರ ವಾಪಸ್ ತಗೊಂಡ್ರೆ ಇದ್ರು, ರಾಜ್ಯ ಸರ್ಕಾರ ತಗೊಳ್ದೆ ಪೆಂಡಿಂಗ್ ಇತ್ತು, ಅದನ್ನು ವಾಪಸ್ ತಗೋಬೇಕು ಅನ್ನೋಂಥ ಒತ್ತಾಯನ ಮೊದಲನೇದಾಗಿ ಮಾಡಿದ್ದೀವಿ. ಮತ್ತು ರೈತರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ರೈತರ ವಿಚಾರಕ್ಕೆ ರೈತರ ಪರವಾಗಿ ನಿಂತು ಕೆಲಸ ಮಾಡುವಂಥ ಹೋರಾಟಗಾರರ ಮೇಲೆ ಕೇಸುಗಳಾಗಿರ್ತಕ್ಕಂಥ ಕೇಸುಗಳು ವಾಪಸ್ ತಗೋಬೇಕು ಅಂತ ಹೇಳ್ತೀವಿ. ರೈತರಿಗೆ ಬೆಳೆ ಈಗ ಮುಂಗಾರು ಬೆಳೆ ಇತ್ತು, ಈ ಬೆಳೆಗೆ ಪೂರಕವಾಗಿ ಏನು ರೈತನಿಗೆ ಸಹಕಾರ ಮಾಡಬೇಕು, ರೈತರು ಬೆಳೆ ಮಾಡೋದಕ್ಕೆ ಏನೇನು ಬೇಕು ಅನ್ನುವ ವಿಚಾರಗಳನ್ನು ಎಲ್ಲ ರೀತಿ ಸೌಕರ್ಯ, ಬೀಜ ಇರ್ಬೋದು, ಬಿತ್ತನೆ ಗೊಬ್ಬರ ಇರ್ಬೋದು, ಮತ್ತು ಇದು ಏನು ರೈತನಿಗೆ ಒಂದು ಏನು ಈ ಉಳುಮೆ ಮಾಡುವ ಯಂತ್ರಗಳನ್ನು ಇರ್ಬೋದು, ಇವೆಲ್ಲದನ್ನೂ ಸರ್ಕಾರ ಆದಷ್ಟು ಬೇಗ ತಕ್ಷಣಕ್ಕೆ ಪೂರೈಸುವಂಥ ಕೆಲಸ ಮಾಡಬೇಕು ಅನ್ನೋದನ್ನು ಮುಂದೆ ಇಟ್ಟಿದ್ದೀವಿ. ಇದೇನು ಬೇಡಿಕೆಗಳಿಟ್ಟು ಅವರು ಅದನ್ನು ಒಂದು ಆಶ್ವಾಸನೆಗೆ ಕೊಟ್ಟಿದ್ದಾರೆ, ಆಶ್ವಾಸನೆಗೆ ಚಾಚು ತಪ್ಪದೆ ಎಲ್ಲ ಆಶ್ವಾಸನೆಗೆ ಈಡೇರಲೇಬೇಕು. ಯಾವುದೇ ಆಶ್ವಾಸನೆ ಹುಸಿಯಾದಂಥ ಸಂದರ್ಭ ಬಂದಿದೆ ಅಂದರೆ
ರೈತ ಸಂಘ ಇಡೀ ರಾಜ್ಯವ್ಯಾಪಿ ಕಾರ್ಯಕ್ರಮವನ್ನು ತಗೊಂಡು ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸನ ಮಾಡ್ತಾ ಇದ್ದಾರೆ ಅಂತಕ್ಕಂತ ಸರ್ಕಾರ ಗಟ್ಟಿಗೆ ಕೊಡುವಂತ ಕೆಲಸನ ಮಾಡ್ತಾ ಇದೀವಿ. ಇವತ್ತು ನಾನೇನು ಸಂವಿಧಾನ ಇದು ಬಜೆಟ್ ಅಲ್ಲಿ ರೈತರ ಸಮಸ್ಯೆಗಳೇನಿದೆ ಅದನ್ನ ಮನವಿ ಪತ್ರಗಳು ಹಲವಾರು ರೈತ ಸಂಘಟನೆಗಳು ಹಲವಾರು ರೈತ ಮುಖಂಡರು ಕೊಟ್ಟಿದ್ದಾರೆ. ಎಲ್ಲರ ಪತ್ರಗಳನ್ನು ಪರಿಶೀಲನೆ ಮಾಡಿ ಪೂರಕವಾದಂತಹ ಒಂದು ರೀತಿಯಲ್ಲಿ ರೈತರ ಪರವಾಗಿರುವಂತಹ ಬಜೆಟ್ ಅನ್ನು ನಿರ್ಮಾಣ ಮಾಡಬೇಕು. ಇವತ್ತೇನು ಸಹಾಯ ಸಂಘಗಳಲ್ಲಿ ಇವತ್ತು ಮಹಿಳೆಯರಿಗೆ ಬರೀ ಮೀಸಲಾಗಿ ಸಾಲ ಕೊಡುವಂತ ಕೆಲಸ ಮಾಡಿದೆ. ಮನೆಗಳಲ್ಲಿ ಗಂಡನಿಗೆ ಹೆಂಡತಿನ ಗಂಡನ ಮೇಲೆ ಕಟ್ಟುವಂತ ಕೆಲಸನ ಸ್ವಸಹಾಯ ಸಂಘಗಳು ಮಾಡ್ತಾ ಇದ್ದಾರೆ. ಡಿ ಸಿ ಸಿ ಬ್ಯಾಂಕೇ ಮಾಡ್ತಾ ಇದೆ ಅದನ್ನು. ಈ ಡಿ ಸಿ ಸಿ ಬ್ಯಾಂಕ್ ನಾವು ಹೇಳ್ತಾ ಇದ್ದೀವಿ, ಇವತ್ತು ರೈತನು ವ್ಯವಸಾಯ ಮಾಡಿದ ಜಮೀನಿದೆ ನನ್ನ ಹೆಸರಲ್ಲಿ, ನನ್ನ ಜಮೀನು ನೀನು ಅಡ ಇಟ್ಕೊಂಡು ಸಾಲ ಕೊಡಪ್ಪ ಅಂತ ಕೇಳಿದ್ರೆ ಕೊಡ್ತಾ ಇಲ್ಲ. ಒಂದು 12 ಜನ ಹೆಣ್ಮಕ್ಳು ಕೊಡ್ರಿ ನಾವು ಬೇಡ ಅನ್ನಲ್ಲ, ಅದನ್ನ 12 ಜನ ಹೆಣ್ಮಕ್ಳಿಗೆ ನಾವು ಗುಂಪು ಕಟ್ಕೊಂಡಿದ್ದೀವಿ, ನಾವು ಒಂದು ಸಂಘ ಮಾಡ್ಕೊಂಡಿದ್ವಿ ಅಂತ ದುಡ್ಡು ಕೊಡ್ತಾರೆ. ಅಲ್ಲಿಗೆ ಗಂಡನ ವೀಕ್ ಮಾಡಿ ಹೆಂಡತಿನ ಸ್ಟ್ರಾಂಗ್ ಮಾಡೋದು ಸಂತೋಷ, ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಇರಬೇಕು 50%, ಬಟ್ 100% ಅವರನ್ನ ಮಂಜೂರಿ ತರುವಂಥ ಕೆಲಸ ಆಗಬಾರ್ದು. ರೈತರು ಇವತ್ತು ಹೆಣ್ಮಕ್ಳನ್ನ ಮುಂದೆ ಬಿಟ್ಟು ಸಾಲ ಮಾಡಿಸುವಂಥದ್ದು ಶೋಭೆ ತರುವಂಥದ್ದಲ್ಲ. ನಾವು ಗಣಿಸಿದ್ರು ನಾವು ಮುಂದೆ ಹೋಗಿ ಸಾಲ ತಂದು ನಮ್ಮ ಹೆಣ್ಮಕ್ಳಿಗೆ ಊಟ ಹಾಕಿ ಸಾಕುವಂಥ ಸಂಸ್ಕೃತಿ ಇಲ್ಲಿವರೆಗೂ ಬೆಳೆಸ್ಕೊಂಡಿದ್ದೀವಿ. ಅದು ಡಿ ಸಿ ಸಿ ಬ್ಯಾಂಕು ಅದನ್ನು ಉಲ್ಟಾ ಮಾಡ್ತಾ ಇದೆ. ಹಾಗಾಗಿ ಆಗಬಾರ್ದು. ರೈತರಿಗೆ ನಮ್ಮ ಹೆಸರು ಆಸ್ತಿ ಇದೆ, ಆ ಆಸ್ತಿನ ಅಡಮಾನ ಮಾಡ್ಕೊಂತೀಯ, ಸಾಲ ಕೊಡು, ಸಾಲ ತೀರಿಸ್ಲಿಲ್ಲ ರೈತರಿಗೆ ಹೆಚ್ಚೆಚ್ಚು ಸಾಲ ಕೊಡ್ಬೇಕಂತ ನಿಮ್ಮ ಕೊಡ್ಲಿಲ್ಲ ಅಂತ ಇಟ್ಕೋ. ನಿಮ್ಗೇನು ರೈಟ್ಸ್ ಇದೆ ನೀನು ಅದನ್ನು ಮಾಡು. ನಿಮ್ಗೆ ಅದೇ ನಿನ್ನ ಕೊಟ್ಟಂತ ಹಣಕ್ಕೆ ಸೆಕ್ಯೂರಿಟಿ ಇಲ್ಲದೆ ಕೊಡೋಂತ ನಾವೇಳಲ್ಲ, ಕೊಟ್ಟಂತ ಹಣನ ವಾಪಸ್ ಕೊಡಬೇಡ ಅಂತ ನಾವೆಲ್ಲ ಹೇಳಲ್ಲ. ಸಾಲ ಮಾಡಿದ ಮೇಲೆ ರೈತ ಸಾಲ ತೀರಿಸುವಂಥದ್ದು 100%-200% ರೈತರು ಒಬ್ಬರೇ. ಬೇರೆಯವರೆಲ್ಲ ನಾನು ಅಲ್ಲಿಲ್ಲಾಸದ ಮನ್ನಾ ಆಗ್ತಾ ಇದೆ. ಯಾಕಂದ್ರೆ ದೇಶದಲ್ಲಿ ಪ್ರಧಾನಿ ಮಂತ್ರಿಗಳು ಕೂಡ ಮಾಡಿರೋದು ಅಷ್ಟೇ, ದೇಶದಲ್ಲಿ ಅತಿ ದೊಡ್ಡ ಶ್ರೀಮಂತರಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ರೈತನಿಗೆ ಸಾಲ ಮನ್ನಾ ಮಾಡೋದ್ರೆ ನನ್ನಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೇನು ಮಾಡಿದ್ರು ತೊಂದರೆ ಇಲ್ಲ. ರೈತನು ಅಂಬಾನಿಗಿಂತ ಶ್ರೀಮಂತ, ನಾನು ಸಾಲ ಕಟ್ಟಕ್ಕೆ ತಯಾರಿದ್ದೀನಿ ಅನ್ನೋದಕ್ಕೆ ದೇಶಕ್ಕೆ ಮೆಸೇಜ್ ಕೊಡುವಂಥದ್ದು ರೈತರು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆ ಕೆಲಸ ಮಾಡ್ತಾ ಇದೆ. ಅಂಬಾನಿ ಸಾಲಗಾರರು, ಇವತ್ತು ಅಂಬಾನಿಗೆ ಸಬ್ಸಿಡಿ ಬೇಕು, ರೈತನ ಸಾಲಗಾರನೇ ಅಲ್ಲ, ರೈತನ ಬೇಕು. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂಥ ಶಕ್ತಿವಂತ ಆಗ್ತಾ ಇದ್ದಾರೆ. ಆ ಒಂದು ಹೆಮ್ಮೆ ನಮ್ಮಲ್ಲಿದೆ ಅನ್ನೋದಕ್ಕೆ ಯಾಕಂದ್ರೆ ಮೋದಿಗೆ ನಾವು ಆ ರೀತಿ ಕಳಿಸಿದ್ದೀವಿ, ಕೇಂದ್ರ ಸರ್ಕಾರಕ್ಕೆ ನಾವು ಆ ರೀತಿ ಕಳಿಸಿದ್ವಿ, ರಾಜ್ಯ ಸರ್ಕಾರಕ್ಕೆ ನಾವು ಆ ರೀತಿಯಲ್ಲಿ ಕಳಿಸಿದ್ವಿ. ಕೊಡುವಂಥ ತಾರತಮ್ಯ ಇಲ್ಲದೆ ಕೊಡುವಂಥ ಕೆಲಸ ಮಾಡಬೇಕು. ಇವತ್ತು ಸಾಲದ ವಿಚಾರ ರೈತರಿಗೆ ಎಲ್ಲ ರೀತಿಯಲ್ಲಿ ಸವಲತ್ತು ಕೊಟ್ಟು ನಾವು ಬೆಳೆದಂಥ ಬೆಲೆಗೆ ಪೂರಕವಾದಂಥ ಬೆಂಬಲ ಬೆಲೆ ಕೊಡೋದ್ರಲ್ಲಿ ಮೊದಲೇ ಆದ್ಯತೆ ಕೊಡಬೇಕು. ಈ ಬಜೆಟಲ್ಲಿ ತೀರ್ಮಾನ ಆಗಬೇಕು. ಈ ಬಜೆಟಲ್ಲಿ ತೀರ್ಮಾನ ಆಗಿಲ್ಲ ಅಂದರೆ ಎಲ್ಲ ಎ ಪಿ ಎಂ ಸಿಗೆ ಮುಂದೇನು ಹೋರಾಟ ಮಾಡುವಂಥ ಕೆಲಸನ ಮಾಡ್ತೀವಿ ಅನ್ನೋದಕ್ಕೆ ನಾವು ಕರೆ ಕೊಡ್ತಾ ಇದ್ದೀವಿ. ಅರಣ್ಯ ಇಲಾಖೆ ನಮ್ಮ ರೈತ ಸ್ಥಾಪಿತ ವೆಂಕಟೇಶ್ವರ ಸ್ವಾಮಿ ಅವರ ಸಂಘಟನೆಗೆ ಬಂದಿರುವಂತಹ ಎಲ್ಲರಿಗೂ ನಮಸ್ಕಾರ. ನಾವು ಗುಲ್ಬಾಗ್ನ ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ಅಧ್ಯಕ್ಷತೆಯಲ್ಲಿ ಇವತ್ತು ಆಯ್ದೂರು ಹೋಗ್ತೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿಯೊಬ್ಬ ಹಳ್ಳಿಗಳಿಗೂ ಹೋಗ್ತೀವಿ, ಹೋಬಳಿಗೊಬ್ಬ ಅಧ್ಯಕ್ಷ, ತಾಲೂಕು ಪಂಚಾಯತಿಗೆ ಒಂದು ಅಧ್ಯಕ್ಷ. ಎಲ್ಲ ಮಟ್ಟದಲ್ಲೇ ನಾವು ಇಂಪ್ರೂವ್ ಮಾಡಬೇಕು ಅಂತ, ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತ, ಹಳ್ಳಿ ಹಳ್ಳಿಗೂ ಒಬ್ಬೊಬ್ಬರು ತಯಾರಿ ಆಗಲಿ, ನಮಗೆ ಏನಾಗ್ತಾ ಇದೆ ಅಂತ ತೊಂದರೆ ತಿಳಿಸಿದಾಗ ನಾವು ಹಳ್ಳಿಗೂ ಬಿಟ್ಟು ಅವ್ರ ತೊಂದರೆಗಳನ್ನು ನೋಡಬೇಕು ಅಂತ ನಮಗೆ ಗೊತ್ತಾಗತ್ತೆ. ಒಂದು ಹಳ್ಳಿ ಹಳ್ಳಿಗೂ ನಾವು ಕೈ ಜೋಡಿಸ್ಬೇಕು ರೈತ ನಾಯಕರಾಗಿ ಅಂತ ನಾವು ಹೇಳ್ಕೊಂಡಿದ್ದೀವಿ.